ಗೆಳೆಯರೆ ಬಹಳ ಸೂಕ್ಷ್ಮವಾಗಿ ನೋಡಿ ನೋಡಿ ರಾಗಿ ಬೀಸುವ ಕಲ್ಲು ಮಲೆ ಮಲೆಮಹದೇಶ್ವರ ಪಾವಡ ಮೆರೆದಂತಹ ಕಲ್ಲು ನೋಡಿ ಅಲ್ಲಿ ಹತ್ತು ರೂಪಾಯಿ ಲೋಟು ಒಳ್ಕೊಂಡು ಬೀಳ್ತದೆ ನೋಡಿ ಸೊ ಇದು ಸಾಲೂರು ಮಠದಲ್ಲಿರ್ತಕ್ಕಂಥ ಒಂದು ಇತಿಹಾಸ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಮಸ್ತೆ ಬಂಧುಗಳೇ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳೇ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಲೂರು ಮಠದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತೇನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ಸಾಲೂರು ಮಠದಲ್ಲಿರ್ತಕ್ಕಂಥ ಕೆಲವೊಂದು ಇತಿಹಾಸಗಳ ಬಗ್ಗೆ ಸರಿಯಾದ ಮಾಹಿತಿಗಳು ಇರೋದಿಲ್ಲ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತಾ ಸಾಲೂರು ಮಠದ ಒಳ ಪ್ರವೇಶವನ್ನ ಮಾಡೋಣ ಬನ್ನಿ ಬಂಧುಗಳೇ ಈ ಒಂದು ಸಾಲೂರು ಬೃಹನ್ಮಠ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಇದೊಂದು ಅಹ್ ಅತಿಥಿ ದೇವಾಲಯ ಅಂತ ಹೇಳಬಹುದು ಏಕೆಂದ್ರೆ ಸಾಕಷ್ಟು ಜನ ಭಕ್ತಾದಿಗಳಿಗೆ ಇದು ಸಾಕಷ್ಟು ಬಾರಿ ಆ ಇಲ್ಲಿ ಒಂದು ಆಶ್ರಯಗಳನ್ನ ನೀಡೋದ್ರ ಜೊತೆಗೆ ಆ ಮತ್ತೆ ಇಲ್ಲಿ ಉಪಹಾರ ಮತ್ತೆ ಇನ್ನಿತರ ಅವರು ಬೇಕಾದಂತಹ ಒಂದು ಪೂಜಾ ಕಾರ್ಯಕ್ರಮಗಳು ಪ್ರತಿಯೊಂದು ಪ್ರತಿಯೊಂದು ತರಹದಲ್ಲೂ ಸಾಕಷ್ಟು ಅನುಕೂಲವಾಗಿರುತ್ತದೆ ಆ ನೋಡಿ ಸಾಲೂರು ಮಠದ ಒಳ ಪ್ರವೇಶವನ್ನ ಮಾಡಿದ ತಕ್ಷಣ ನಮಗೆ ನೋಡಿ ಭಗವಂತನ ದರ್ಶನ ಸಿಗುತ್ತೆ ಮಲೆ ಮಹದೇಶೀಶ್ವರರ ದರ್ಶನ ಸಿಗುತ್ತೆ ತದನಂತರ ಮಹದೇಶ್ವರ ಪೌಡಮೆರದಂತಹ ಅವರ ಒಂದು ಜೋಳಿಗೆ ಅವರ ಒಂದು ಜೋಳಿಗೆ ಸಹ ಈ ಒಂದು ಸಾಲೂರು ಮಠದಲ್ಲಿ ಹಿಡಲಾಗಿದೆ ಬಂಧುಗಳೇ ನೋಡಿ ಮಹದೇಶ್ವರರ ದರ್ಶನದ ಜೊತೆಗೆ ನೋಡಿ ಇಲ್ಲೊಂದು ಪೆಟ್ಟಿಗೆಯನ್ನ ನಾವು ವೀಕ್ಷಣೆ ಮಾಡಬಹುದು ಸೊ ಅಲ್ಲಿಗೆ ಜೂಮ್ ಮಾಡ್ತಾ ಇದೀವಿ ನೋಡಿ ಈ ಒಂದು ಪೆಟ್ಟಿಗೆಯ ಒಳಭಾಗದಲ್ಲಿ ಆ ಮಲೆ ಮಹದೇಶ್ವರರ ಜೋಳಿಗೆ ಸಹ ಇರಿಸಲಾಗಿರ್ತದೆ ಬಂಧುಗಳೇ ಸಾಲೂರು ಬೃಹನ್ಮಠದ ಒಂದು ಒಳ ಪ್ರವೇಶವನ್ನ ಮಾಡಿರ್ತೀನಿ ನೋಡಿ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನಾವು ದೇವರ ಗುಡ್ಡ ದೀಕ್ಷೆಯ ನಾಮಕರಣ ತುಲಾಬಾರ ಮಾಡುವ ಸ್ಥಳಕ್ಕೆ ದಾರಿ ಅಂತಕ್ಕಂಥ ಒಂದು ಮಾರ್ಗವನ್ನ ನೀಡಲಾಗಿರುತ್ತೆ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಮಲೆ ಮಹದೇಶ್ವರರು ಪಾವಡ ಮೆರದಂತಹ ಮಹದೇಶ್ವರರ ಚಿತ್ರಣವನ್ನ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಇಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಸಹ ಈ ಒಂದು ಫೋಟೋಗಳ ಮೂಲಕ ಅಳವಡಿಸಲಾಗಿರುತ್ತದೆ ಬಂಧುಗಳೇ ಹಾಗೆ ಸಾಲೂರು ಮಠದ ಸಾಧನೆಗಳನ್ನು ಸಹ ಇಲ್ಲಿ ಅಳವಡಿಸಲಾಗಿರುತ್ತದೆ ನೋಡಿ ಈ ಹಿಂದೆ ಇದ್ದಂತಹ ಬುದ್ಧಿಯವರ ಫೋಟೋ ಚಿತ್ರಣಗಳು ಸಹ ಇಲ್ಲಿ ನಮಗೆ ದೊರಕತಾ ಇದೆ ನೋಡಿ ಮಹದೇಶ್ವರರ ಇತಿಹಾಸವೂ ಸಹ ಇಲ್ಲಿ ನಮಗೆ ದೊರಕತಾ ಇದೆ ಫೋಟೋ ಚಿತ್ರಣಗಳ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ಇಲ್ಲಿ ನೀಡಲಾಗಿರುತ್ತದೆ ಬಂಧುಗಳೇ ನೋಡಿ ಈ ಒಂದು ಸಾಲೂರು ಮಠದಲ್ಲಿ ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಬುದ್ಧಿಯವರು ಭಕ್ತಾದಿಗಳ ಅನುಕೂಲಕ್ಕಾಗಿ ಒಂದು ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿರುತ್ತದೆ ನೋಡಿ ಈ ಹಿಂದೆ ಇದ್ದಂತಹ ಬುದ್ಧಿಯವರ ಒಂದು ಫೋಟೋ ಚಿತ್ರಣವನ್ನ ನಾವಿಲ್ಲಿ ವೀಕ್ಷಿಸಬಹುದು ನೋಡಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿರ್ತಕ್ಕಂಥ ಬುದ್ಧಿಯವರ ಹತ್ರ ಭಕ್ತಾದಿಗಳು ಅಹ್ ಸಮಸ್ಯೆಗಳನ್ನ ಬಂದು ಇಲ್ಲಿ ಹೇಳ್ಕೊಳ್ತಾರೆ ಅದಕ್ಕೆ ಆದ ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ಸಹ ಪಡೆದುಕೊಂಡು ಹೋಗ್ತಾರೆ ಹಾಗೆ ನೋಡಿ ಒಂದು ಬಲಗಡೆ ಬಂದ್ರೆ ನಾವು ಇಲ್ಲಿ ರಾಗಿ ಬೀಸುವ ಕಲ್ಲು ಇದೆ ಬಂಧುಗಳೇ ನೋಡಿ ಇದು ಬಹಳ ಮುಖ್ಯವಾದಂತಹ ವಿಚಾರ ನಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ರಾಗಿ ಬೀಸುವ ಕಲ್ಲು ಇದೆ ಇಲ್ಲಿ ನೋಡಿ ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ ಆ ಇತಿಹಾಸಗಳಲ್ಲಿ ಈ ಒಂದು ರಾಗಿ ಬೀಸುವ ಕಲ್ಲು ಸಹ ಬಹಳ ಮಹತ್ವವನ್ನು ವಹಿಸ್ತದೆ ಬಂಧುಗಳೇ ನೋಡಿ ಮಹದೇಶ್ವರರ ಒಂದು ಪವಾಡಗಳು ಇಂದಿಗೂ ಸಹ ಸತ್ಯವಾಗಿದೆ ಅನ್ನೋದಕ್ಕೆ ಈ ಒಂದು ರಾಗಿ ಬೀಸುವ ಕಲ್ಲು ಸಹ ಪ್ರಮುಖವಾದದ್ದು ಯಾಕೆಂದ್ರೆ ಆ ಹಾಗೆ ನೋಡಿ ಮಹದೇಶ್ವರರು ಆ ಇಲ್ಲಿ ಒಂದು ಕಂಬವನ್ನ ತಂದು ಇರಿಸಲಾಗಿತ್ತು ಅಂತಕಂತ ಒಂದು ಇತಿಹಾಸ ಇದೆ ತಾವಿಲ್ಲಿ ನೋಡಿ ಗ್ಲಾಸ್ ಎಲ್ಲ ಹಾಕಿ ಎಲ್ಲ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅದು ಏನು ಆಗ್ಬಾರ್ದು ಒಂದು ದೃಷ್ಟಿಯಿಂದ ನೋಡಿ ಒಳ ಒಳಭಾಗದಲ್ಲಿ ಮಹದೇಶ್ವರರು ಈ ಮರದ ಹೆಸರು ಏನು ಹೇಳಿದ್ರಪ್ಪ ನಮ್ಮ ಮಹಾದೇವ್ ಒಂದ್ಸಲ ಹೇಳಿದ್ರು ಮರದ ಹೆಸರು ಗೊತ್ತಾಗ್ತಿಲ್ಲ ದಯವಿಟ್ಟು ಇರಲಿ ನೋಡಿ ಆ ಇಲ್ಲಿ ಒಂದು ಮರವನ್ನು ಸಹ ಮಹದೇಶ್ವರರು ಇಲ್ಲಿ ಇಟ್ಟಿರುತ್ತಾರೆ ಹಾಗೆ ಈ ಒಂದು ಆ ಕಲ್ಲು ರಾಗಿ ಬೀಸುವ ಕಲ್ಲಿದೆ ನೋಡಿ ಈ ಒಂದು ಕಲ್ಲಿನಲ್ಲಿ ಈ ತರ ಒಂದು ಕೈಯನ್ನು ಇಟ್ಟು ಅವರು ಭಕ್ತಿ ಪೂರ್ವಕವಾಗಿ ಅವರ ಒಂದು ಕೋರಿಕೆಗಳನ್ನ ಬೇಡ್ಕೊಂಡ್ರೆ ಈ ಒಂದು ರಾಗಿ ಬೀಸುವ ಕಲ್ಲು ಒಂದು ಕ್ಷಣ ಸುತ್ತುತ್ತೆ ಹಾಗೆ ಅವರ ಒಂದು ಕೋರಿಕೆಗಳು ಈಡಿರ್ತಕ್ಕಂಥ ಒಂದು ಸತ್ಯ ಸಂಗತಿಗಳು ಇಂದಿಗೂ ಸಹ ಬಹಳ ಸಾಂಪ್ರದಾಯಿಕವಾಗಿ ನಡೆದು ಬಂದಿರ್ತದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಿ ತಾವು ಸಹ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದ್ರೆ ಒಮ್ಮೆ ಈ ಒಂದು ಸಾಲೂರು ಮಠದ ಒಳ ಪ್ರವೇಶವನ್ನ ಮಾಡಿ ಒಂದು ರಾಗಿ ಕಲ್ಲಿನ ಮೇಲೆ ತಮ್ಮಲ್ಲಿ ಕೈಲಾದಂತಹ ಒಂದು ಕಾಣಿಕೆಯನ್ನ ಇಟ್ಟು ಆ ಇಲ್ಲಿ ಇದು ಕಲ್ಲಿನ ಆಚೆ ಈಚೆ ಎರಡು ಕೈಗಳನ್ನ ಇಟ್ಟು ತಮ್ಮ ಒಂದು ಕೋರಿಕೆಗಳನ್ನ ಬೇಡ್ಕೊಂಡ್ರೆ ಒಂದು ಕ್ಷಣ ಒಂದು ಕ್ಷಣ ಸುತ್ತುತ್ತೆ ತದನಂತರ ಸ್ಟಾಪ್ ಆಗುತ್ತೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ನನ್ನ ಒಂದು ಕಾರ್ಯಗಳು ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ಸತ್ಯ ಸಂಗತಿಗಳು ಇಂದಿಗೂ ಸಹ ಇದೆ ನೋಡಿ ಕೆಲವರಿಗೆ ಸುತ್ತೋದಿಲ್ಲ ಅಂದ್ರೆ ಅವ್ರ ಕಾರ್ಯಗಳು ನೀವೇ ಅರ್ಥ ಮಾಡ್ಕೊಳ್ಳಿ ಹಾಂ ಸೊ ಈ ರೀತಿ ಇದೆ ಬಂಧುಗಳೇ ಕೆಲವರಿಗೆ ಖಂಡಿತವಾಗೂ ಅವರು ಭಕ್ತಿಪರ್ವ ಕೂತ್ಕೊಂಡು ಅವರು ನೋಡಿ ಈ ಹೀಗ ಒಂದು ವಿಡಿಯೋ ಪ್ಲೇ ಮಾಡಿದೆ ಆ ಹುಡುಗಿಗೆ ಸುತ್ತಿಲ್ಲ ಅದು ತದನಂತರ ಮತ್ತೊಂದು ವೀಡಿಯೋ ನಾನು ಪ್ಲೇ ಮಾಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಸುತ್ತುತ್ತೆ ಆ ಸುತ್ತುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಲೋಟ ಕೆಳಗಡೆ ಜಾರಿ ಬೀಳುತ್ತದೆ ಸೊ ಇದೇ ಪ್ರೂಫು ಹಾಗೆ ಸುತ್ತೋದು ಸಹ ಕಾಣಿಸುತ್ತೆ ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಕಾಣೋದಿಲ್ಲ ಅಂದ್ರೆ ಆ ಒಂದು ಕಲ್ಲಿನ ಮೇಲೆ ಕೈಯನ್ನ ಇಟ್ಟಿರ್ತಕ್ಕಂಥ ಆ ಒಂದು ಭಕ್ತಾದಿಯವರಿಗೆ ಅವ್ರಿಗೆ ಖಂಡಿತವಾಗ ಅವ್ರಿಗೆ ಭಾಷವ ಅಂದ್ರೆ ನನ್ನ ಕಾರ್ಯ ಯಶಸ್ವಿ ಆಗ್ತಾ ಇದೆ ನನ್ನ ಕೈಯಲ್ಲಿ ಈ ಒಂದು ರಾಗಿ ಕಲ್ಲು ಸುತ್ತಾ ಇದೆ ಅಂತಕ್ಕಂಥ ಒಂದು ಭಾಷವ ಅದು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಹಾಗೆ ನಿಮ್ಗೂ ಸಹ ಗೊತ್ತಾಗುತ್ತೆ ನಾವೆಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಂಡು ವೀಕ್ಷಣೆ ಮಾಡಿದ್ರೆ ನಮ್ಗೂ ಸಹ ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ಈ ತರದ ಒಂದು ಇತಿಹಾಸ ಈ ಒಂದು ರಾಗಿ ಕಲ್ಲಿನಲ್ಲಿ ಹಾಡಾಗಿದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನ ಮಾಡಿ ನೋಡಿ ಮತ್ತೆ ಒಬ್ಬರು ಕೂತ್ಕೊಳ್ತಾರೆ ಸೊ ಅವರು ಸಹ ಈ ಒಂದು ರಾಗಿ ಕಲ್ಲಿನ ಮೇಲೆ ಕೈಯನ್ನಿಟ್ಟಿ ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ತಾರೆ ನೋಡಿ ಇಲ್ಲಿ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಿ ಕೆಳಗಡೆ ಹೊಳ್ಳಿ ಬೀಳ್ತದೆ ತಾವು ವೀಕ್ಷಣೆ ಮಾಡಿ ನೇರವಾಗಿ ನೋಡಿ ಅದು ಒಂದು ಸುತ್ತು ಹಿಂಗ್ ಸುತ್ತುತ್ತೆ ಅಷ್ಟೊತ್ತಿಗೆ ಹತ್ತು ರೂಪಾಯಿ ಕೆಳಗಡೆ ಬೀಳ್ತದೆ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಹಳ ಸೂ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗತ್ತೆ ನೋಡಿ ಹತ್ತು ರೂಪಾಯಿ ಕೆಳಗಡೆ ಬಿಡುತ್ತೆ ದಯವಿಟ್ಟು ವೀಕ್ಷಣೆ ಮಾಡಿ ನೋಡಿ ಇಂತಹ ಒಂದು ಇತಿಹಾಸಗಳು ನಮ್ಮ ನೋಡಿ ಬೀಳ್ತು ನೋಡಿ ಇಂತಹ ಒಂದು ಇತಿಹಾಸಗಳು ಇಂದಿಗೂ ಸಹ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಮಲೆ ಮಹಾದೇಶ್ವರರಿಗೆ ಸಂಬಂಧಿತ ಕುರುಹಗಳಾಗಿ ಉಳಿದಿರುತ್ತದೆ ಬಂಧುಗಳೇ ಭಗವಂತನ ನಮ್ದವ್ರನ್ನ ಯಾರು ಸಹ ಇಂದಿಗೂ ಕೈ ಬಿಟ್ಟಿಲ್ಲ ಏಕೆಂದ್ರೆ ಮಹಾದೇಶ್ವರನ ಬಗ್ಗೆ ಅಹ್ ಅವ್ರ ಭಕ್ತಾದಿಗಳಿಗೆ ಮಾತ್ರ ಅರ್ಥ ಆಗತ್ತೆ ಮಹದೇಶ್ವರ ಅಂದ್ರೆ ಏನಂತ ಅವ್ರ ಭಕ್ತಾದಿಗಳು ಮಾತ್ರ ಅರ್ಥ ಆಗುತ್ತೆ ಸೊ ಈ ಒಂದು ರಾಗಿ ಬೀಸುವ ಕಲ್ಲಿನಿಂದ ಸ್ವಲ್ಪ ಹೊರಗಡೆ ಬಂದ್ರೆ ನಾವು ಇಲ್ಲಿಂದ ನಾವು ದಾಸೋಹಕ್ಕೂ ಸಹ ನಾವು ಪ್ರವೇಶವನ್ನ ನೀಡಬಹುದು ಸೊ ಈಗ ನಾನು ದಾಸೋಹಕ್ಕೆ ಯಾವ ಮಾರ್ಗವಾಗಿ ಹೋಗ್ಬೇಕು ಅಂತ ತಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ನೋಡಿ ಈ ಒಂದು ಬಲಭಾಗಕ್ಕೆ ಬಂದು ಸೊ ನೋಡಿ ತರ ನೋಡಿ ನಾನು ರಾಂಗ್ ರೂಟ್ ಅಲ್ಲಿ ಹೋಗ್ತಿದ್ದೀನಿ ದಯವಿಟ್ಟು ಕ್ಷಮೆಯಲ್ಲಿ ಅಲ್ಲಿ ಹೋಗ್ಬೇಕಿತ್ತು ನಾನು ಮಿಸ್ಟೇಕ್ ಯಾಕಂದ್ರೆ ನಾನಂತಲ್ಲ ಸಾಕಷ್ಟು ಜನ ನೋಡಿ ತರ ಮಿಸ್ಟೇಕ್ ಗಳು ಮಾಡ್ಕೋತಾರೆ ಯಾಕಂದ್ರೆ ಗೊತ್ತಾಗಲ್ಲ ಸೊ ನಾನು ಮತ್ತೆ ಇಲ್ಲಿ ಚೇಂಜ್ ಮಾಡ್ಕೊಂಡು ಬಂದಿರ್ತೇನೆ ನೋಡಿ ಇಲ್ಲಿ ಅನ್ನ ದಾಸೋಹಕ್ಕೆ ಕಾಣಿಕೆಯನ್ನ ದಯವಿಟ್ಟು ಹಾಕ್ಬಹುದು ಹಾಗೆ ನಾವು ಮತ್ತೆ ಒಳ ಪ್ರವೇಶವನ್ನ ಮಾಡಿದ್ರೆ ನೋಡಿ ದಾಸೋಹದ ಒಳಭಾಗ ಪ್ರವೇಶವನ್ನ ಮಾಡ್ತಾ ಇದ್ದೀನಿ ತಾವು ವೀಕ್ಷಣೆಯನ್ನ ಮಾಡಬಹುದು ನೋಡಿ ಇಲ್ಲೂ ಸಹ ಅಹ್ ಅನ್ನ ದಾಸೋಹಕ್ಕೆ ತಾವು ಕಾಣಿಕೆಗಳನ್ನ ಸಲ್ಲಿಸಬಹುದು ನೋಡಿ ಬಲಗಡೆ ನೋಡಿ ಇಲ್ಲಿ ಪ್ಲೇಟ್ ಅನ್ನ ಇಡಲಾಗಿರುತ್ತೆ ಸೊ ಈ ಒಂದು ಪ್ಲೇಟ್ ಗಳನ್ನ ತೆಗೆದುಕೊಂಡು ನೋಡಿ ಇಲ್ಲಿ ದಾಸೋಹದಲ್ಲಿ ಅನ್ನ ಪ್ರಸಾದ ಸ್ವೀಕಾರವನ್ನ ಮಾಡಬಹುದು ತಾವು ಇಲ್ಲಿ ವೀಕ್ಷಣೆ ಮಾಡಿ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಈ ಒಂದು ಸಾಲೂರು ಮಠದಲ್ಲೂ ಸಹ ಅನ್ನ ದಾಸೋಹವನ್ನ ವಿತರಿಸಲಾಗುತ್ತದೆ ದಯವಿಟ್ಟು ಇದರ ಒಂದು ಉಪಹಾರವನ್ನ ಇದರ ಒಂದು ಪ್ರಸಾದವನ್ನ ಸೇವನೆಯನ್ನ ಮಾಡುವುದರ ಮೂಲಕ ಮಹದೇಶ್ವರರ ಕೃಪೆ ಪಾತ್ರರಾಗಿ ನೋಡಿ ಈ ಒಂದು ದಾಸೋಹದ ಒಳಭಾಗದಲ್ಲಿ ಇಲ್ಲಿ ಕೆಲವೊಂದು ಚಿತ್ರಣಗಳನ್ನ ಮಾಡಲಾಗಿರ್ತದೆ ನೋಡಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಚಿತ್ರಣ ಇದಾಗಿರ್ತದೆ ಕೈಲಾಸ ಶಂಕರ ಶಿವ ಪಾರ್ವತಿ ಮುರುಘಾ ಮತ್ತೆ ಗಣೇಶನ ಚಿತ್ರಣವನ್ನ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಹಳ ಅದ್ಭುತವಾಗಿದೆ ಹಾಗೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಒಂದು ಚಿತ್ರಣವನ್ನ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಮಹದೇಶ್ವರರು ಹುಲಿಯ ಸಮೀಪದಲ್ಲಿ ಇರತಕ್ಕಂತ ಚಿತ್ರಣ ನಾವಿಲ್ಲಿ ಕಾಣಬಹುದು ಹಾಗೆ ನೋಡಿ ಸ್ವಲ್ಪ ಮುಂದೆ ಬಂದ್ರೆ ಶ್ರೀ ಮುಪ್ಪಿನ ಸಡಕ್ಷರಿ ಸ್ವಾಮಿಯವರ ಒಂದು ಚಿತ್ರಣ ನಮ್ಗೆ ಇಲ್ಲಿ ನಮಗೆ ದೊರಕ್ತಾ ಇದೆ ಹಾಗೆ ಬಸವೇಶ್ವರರು ಬಸವೇಶ್ವರರ ಚಿತ್ರಣವು ಸಹ ನಮ್ಗೆ ದೊರಕ್ತಾ ಇದೆ ಬಂಧುಗಳೇ ನೋಡಿ ಸಾಲೂರು ಮಠದ ದಾಸೋಹದ ವ್ಯವಸ್ಥೆ ಇದಾಗಿರ್ತದೆ ನೋಡಿ ಭಕ್ತಾದಿಗಳು ಪ್ರಸಾದ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಜನ ಕಡಿಮೆ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದೀನಿ ಹಾಗೆ ನೋಡಿ ಇಲ್ಲಿ ತರಕಾರಿಗಳ ಒಂದು ವೀಕ್ಷಣೆಗಳನ್ನು ಸಹ ನಾವು ವೀಕ್ಷಿಸಬಹುದು ನೋಡಿ ಭಕ್ತಾದಿಗಳು ಸಹ ಇಲ್ಲಿಗೆ ಬೇಕಾದಂತಹ ಒಂದು ದವಸ ಧಾನ್ಯಗಳು ಹಾಗೆ ತರಕಾರಿ ಹಕ್ಕಿ ರಾಗಿ ಮತ್ತೆ ಬೇಳೆ ಈ ತರ ಆ ಏನೆಲ್ಲ ಒಂದು ಆಹಾರ ಪದಾರ್ಥಗಳನ್ನ ವಿತರಿಸಬೇಕೋ ಈ ರೀತಿಯ ಒಂದು ಪದಾರ್ಥಗಳನ್ನ ನೀಡಲಾಗಿರ್ತದೆ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಅಂದ್ರೆ ಸಾಲ ಮಠಕ್ಕೆ ಭಕ್ತಾದಿಗಳಿಗೆ ಏನೆಲ್ಲ ಒಂದು ಆಹಾರ ಪದಾರ್ಥಗಳನ್ನ ನೀಡಬೇಕು ಆ ತರದ ಭಕ್ತಾದಿಗಳು ಸಾಕಷ್ಟು ಆರ್ಕೆಗಳನ್ನ ಮಾಡ್ಕೊಂಡಿರ್ತಾರೆ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸೊ ಬಹಳಷ್ಟು ಜನ ಇಲ್ಲಿ ವಿತರಿಸಿರ್ತಾರೆ ನೋಡಿ ಸಾಲರ ಮಠದ ವೀಕ್ಷಣೆಗಳನ್ನ ತಮ್ಮ ಮುಂದಿಟ್ಟಿದ್ದೀನಿ ಬಂಧುಗಳೇ ನೋಡಿ ಈಗ ನಾನು ದಾಸೋಹದಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ನೋಡಿ ಇದು ಎಕ್ಸಿಟ್ ಇದು ಹೊರಗಡೆ ಬರಬೇಕಾದಂತಹ ಒಂದು ಸ್ಥಳ ನೋಡಿ ಇಲ್ಲಿ ಮುಂದೆ ಹೋದ್ರೆ ಇದೇ ರಸ್ತೆನಲ್ಲಿ ನಿಮಗೆ ನಿಮ್ಗೆ ಶೌಚಾಲಯ ಸಿಗುತ್ತೆ ಸೊ ಶೌಚಾಲಯಕ್ಕೆ ನೋಡಿ ನೇರವಾಗಿ ಹೋಗ್ಬೇಕಾಗತ್ತೆ ಮತ್ತೆ ನಾನು ಎಡಭಾಗ ಒಂದು ತೆಗೆದುಕೊಳ್ತೀನಿ ಮತ್ತೆ ನಾನು ಹೊರ ಪ್ರವೇಶವನ್ನ ಮಾಡ್ತೀನಿ ಬಂಧುಗಳೇ ತಾವು ವೀಕ್ಷಣೆಯನ್ನು ಮಾಡಿ ನೋಡಿ ಶೌಚಾಲಯ ಮತ್ತು ಸ್ನಾನ ಗೃಹದ ಒಂದು ರಸ್ತೆ ಇದಾಗಿರ್ತದೆ ನೋಡಿ ಮಲೆ ಪೌಡ ಪೌಡಮೆರೆದಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಸಾಲರು ಮಠವು ಸಹ ಒಂದಾಗಿರ್ತದೆ ಈ ಒಂದು ಸಾಲರು ಮಠದಲ್ಲಿ ನೀವು ಮೊದಲು ಬಂದ ತಕ್ಷಣ ನೀವು ಯಾವೆಲ್ಲ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅನ್ಕೊಂಡಂತಹ ಭಕ್ತಾದಿಗಳು ದಯವಿಟ್ಟು ಬುದ್ಧಿಯವ್ರನ್ನ ನೇರ ಸಂಪರ್ಕವನ್ನ ಮಾಡ್ಬಿಡಿ ತದನಂತರ ಮುಂದಿದ್ದು ನೀವು ಯಾವೆಲ್ಲ ಒಂದು ನಾಮಕರಣ ಇರಬಹುದು ಆಮೇಲೆ ತುಲಾಭಾರ ಸಂಬಂಧಿತ ಮಾಹಿತಿಗಳು ಇರಬಹುದು ಆ ಮತ್ತೆ ದೀಕ್ಷೆ ಬಿಡಿಸೋದು ಈ ತರ ಸಾಕಷ್ಟುಗಳು ಇರ್ತವೆ ಆ ಈ ರೀತಿ ಏನೇ ಇದ್ರೂ ಸಹ ನೀವು ನೇರವಾಗಿ ಬುದ್ಧಿಯವರನ್ನ ಸಂಪರ್ಕ ಮಾಡಿ ಸಾಲೂರು ಮಠದಿಂದ ನಾನು ಹೊರಗಡೆ ದಾಸೋಹಕ್ಕೆ ಹೋಗಿದೆ ಸಾಲೂರು ಮಠಕ್ಕೆ ಹೋಗಿದೆ ದಾಸೋಹದಿಂದ ಹೊರಗಡೆ ಬಂದಿದ್ದೀನಿ ಹಾಗೆ ಇಲ್ಲಿ ಉಳಿದುಕೊಳ್ಳತಕ್ಕಂತ ಒಂದು ವ್ಯವಸ್ಥೆಗಳು ಸಹ ಇರ್ತದೆ ಅಂದ್ರೆ ಭಕ್ತಾದಿಗಳು ಇಲ್ಲಿ ಏನು ಒಂದು ದಾಸೋಹದ ಹೊರಗಡೆ ಒಂದು ಚಾಪೆ ಬೆಡ್ಶೀಟ್ ಗಳನ್ನ ವಿತರಿಸಲಾಗುತ್ತದೆ ಅಂದ್ರೆ ನಿಮಗೆ ಕಡಿಮೆ ವೆಚ್ಚದಲ್ಲಿ ನಿಮಗೆ ಒಂದು ತಂಗುವಿಕೆಯ ಒಂದು ವ್ಯವಸ್ಥೆ ಸಹ ಈ ಒಂದು ಸಾಲಿನ ಮಟ್ಟದಲ್ಲಿ ನಿಮಗೆ ದೊರಕುತ್ತದೆ ದಯವಿಟ್ಟು ಸಾಕಷ್ಟು ಜನ ಭಕ್ತಾದಿಗಳು ರೂಮ್ ಗಳಲ್ದಿರತಕ್ಕಂಥ ಒಂದು ಸಂದರ್ಭಗಳಲ್ಲಿ ಪರಿತಪಿಸತಕ್ಕಂಥ ಒಂದು ಸಾಧ್ಯತೆಗಳು ನಾನು ಸಾಕಷ್ಟು ಜನ ಭಕ್ತಾದಿಗಳಿಗೆ ನಾನು ಇಲ್ಲಿ ಒಂದು ಸಲ ಸಲಹೆಯನ್ನು ನೀಡಿರ್ತೇನೆ ನೋಡಿ ಸಾಲುವರ ಮಟ್ಟ ಕೊಟ್ಟೋಗಿ ನಿಮ್ಗೆ ಚಾಪೆ ಕೊಡ್ತಾರೆ ದಿಮ್ ಕೊಡ್ತಾರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಈ ತರ ನಾನು ಒಂದು ಸಲಹೆಯನ್ನ ನೀಡಿ ಈ ಒಂದು ಸಾಲುವರ ಮಟ್ಟಕ್ಕೆ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ ತಾವು ಸಹ ನೀವು ಉಳಿದುಕೊಳ್ಬೇಕು ದೇವಸ್ಥಾನದ ವತಿಯಿಂದ ರೂಮ್ ಗಳ ವ್ಯವಸ್ಥೆ ಇಲ್ಲ ಅಂತಕ್ಕಂಥವ್ರು ದಯವಿಟ್ಟು ಒಂದು ಸಾಲರ ಮಟ್ಟಕ್ಕೆ ಆಗಮಿಸಿ ನೋಡಿ ಇಲ್ಲಿ ಇಲ್ಲಿ ನಿಮ್ಗೆ ಅಹ್ ಚಾಪೆ ಬೆಡ್ಶೀಟ್ ದಿಮ್ಗಳನ್ನ ವಿತರಿಸಲಾಗುತ್ತದೆ ಆ ಇದಕ್ಕೆ ಏನು ಒಂದು ಶುಲ್ಕವನ್ನು ನಿಗದಿಪಡಿಸಿರ್ತಾರೆ ಆ ಒಂದು ಶುಲ್ಕವನ್ನ ನೀಡತಕ್ಕದ್ದು ಆ ನೋಡಿ ಈ ಒಂದು ಸಾಲ ಮಠವಾದ ಸಂಬಂಧಿತ ಇತಿಹಾಸ ಮತ್ತು ಸಾಲರ ಮಠದಲ್ಲಿ ಇರ್ತಕ್ಕಂಥ ದಾಸೋಹ ಸೌಲಭ್ಯ ಮತ್ತೆ ಮಲೆ ಉಳಿದುಕೊಳ್ಳುವ ಒಂದು ವ್ಯವಸ್ಥೆ ನೋಡಿ ಈ ರೀತಿ ಸಾಕಷ್ಟು ಮಾಹಿತಿಗಳನ್ನ ತಮ್ಮ ಮುಂದಿಟ್ಟಿದ್ದೀನಿ ಅಂತ ಅಂದುಕೊಂಡಿದ್ದೀನಿ ದಯವಿಟ್ಟು ಯಾವುದೇ ಗೊಂದಲಗಳಿದ್ದರೆ ದಯವಿಟ್ಟು ನನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಒಂದು ಸಾಲರ ಮಠದ ಸ್ವಲ್ಪ ನೋಡಿ ಒಂದು ಕೆಳಭಾಗಕ್ಕೆ ಬಂದ್ರೆ ಇಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರು ದೈವ ಸ್ಥಳ ಇದಾಗಿರ್ತದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನ ಮಾಡಿ ಮಲೆ ಮಹದೇಶ್ವರ ಬೆಟ್ಟ ಇತಿಹಾಸ ಸುಪ್ರಸಿದ್ಧ ಸ್ಥಳದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ ದಯವಿಟ್ಟು